ಇವರು ರಾಕೇಶ್ ಅಂತ ಒಬ್ಬರು ಡ್ರೈವರು, ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ. ರಾಕೇಶ್, ನಿಮ್ಮ ಹೆಸರೇನು ಸರ್? ರಾಕೇಶ್. ಫುಲ್ ಹೆಸರೇನು ಸರ್? ರಾಕೇಶ್ ರಾಮಚಂದ್ರ ವಡ್ಡರ್. ಓಕೆ, ನೀವು ಯಾವ ಊರಿನವರು? ಅಂಬ್ಲಿಕೊಪ್ಪ. ಎಲ್ಲಿದೆ ಅದು? ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ ನಗದಿ ರಸ್ತೆ. ಓಕೆ, ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ಡ್ರೈವರ್ ಸರ್. ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ದೀರಾ? 2 ವರ್ಷ. ನೀವೇನು ಓದಿರೋದು? SSLC. ಓದಿದ್ದೀರಾ. ನೀವು ಡ್ರೈವಿಂಗ್ ಎಲ್ಲೆಲ್ಲಿ ಮಾಡಿದ್ದೀರಾ ಸರ್? ಡ್ರೈವಿಂಗ್ ಕೆಲಸನ ಮಾಡೇನಿ ಸರ್, ಒಬ್ಬರು ಕಾಂಟ್ಯಾಕ್ಟ್ ಕಡೆ ಮಾಡೋಣ. ಅಲ್ಲ, ಇದು ಎಲ್ಲೆಲ್ಲಿ ತೊಗೊಂಡು ಹೋಗ್ತೀರಾ ಕಾರ್ನ, ವೆಹಿಕಲ್ನ? ಆಲ್ ಇಂಡಿಯಾನ ಸರ್. ಓಕೆ, ನೀವು ನಿಮಗೆಲ್ಲಾರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿದೆಯಾ, ಭಾಷೆ ಪ್ರಾಬ್ಲಮ್ ಏನಾದ್ರು ಆಗಿದೆಯಾ ಎಲ್ಲಾದರೂ? ಹ್ಞೂ, ಆಗೈತೆ ಸರ್. ಎಲ್ಲೆಲ್ಲ ಆಗಿದೆ? ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ನನಗೆ ಹಿಂದಿ ಬರ್ತಿದ್ದಲ್ಲ ಸರ್. ಹಾಂ, ಬೇರೆ ಡ್ರೈವರ್ನ ಕೊಟ್ಟು ಕಳಿಸಿದ ಸರ್. ಓಕೆ ಓಕೆ. ಆಮೇಲೆ ಬೇರೆ ಕಡೆ ಈಗ ಮಹಾರಾಷ್ಟ್ರ ಕಡೆ ಹೋಗೋದು? ಮಹಾರಾಷ್ಟ್ರ ಕಡೆ ಹೋದಾಗ ಮಹಾರಾಷ್ಟ್ರ ಕಡೆ ಹೋಗಿಲ್ಲ ಸರ್. ಓಕೆ ಓಕೆ. ತಮಿಳ್ನಾಡಿಗೆ ಹೋಗಿತ್ತು ಸರ್. ಓಕೆ. ಬೇರೆ ಡ್ರೈವರ್ ಹಿಂದಿ ಮುಖ್ಯ ಅಂತೀರಾ, ಇಂಗ್ಲೀಷ್ ಮುಖ್ಯ ಅಂತೀರಾ ಡ್ರೈವರ್ ಕೆಲಸಕ್ಕೆ ಆಲ್ ಓವರ್ ಇಂಡಿಯಾ ಹೋಗ್ಬೇಕು ಅಂದ್ರೆ? ಇಂಗ್ಲೀಷ್ ಮುಖ್ಯ ಸರ್. ಹಿಂದಿನೂ ಮುಖ್ಯ ಸರ್. ಓಕೆ ಓಕೆ. ಸೊ ಇಂಗ್ಲೀಷು ಹಿಂದಿ ಬೇಕು ಅಂತೀರಾ? ಎರಡೂ ಬೇಕು ಸರ್. ಹಾಂ, ಏನು ಬರೀ ಓದೋದು, ಬರೀ ಮಾತಾಡೋದು ಬೇಕಾ, ಓದೋದು ಬರೆಯೋದು ಬೇಕಾ, ಹೆಂಗೆ? ಮಾತಾಡೋದಿದ್ರೆ ಸರ್ ಸಾಕು ಸರ್. ಓಕೆ ಓಕೆ, ತುಂಬ ಥ್ಯಾಂಕ್ಸ್. ಆಯ್ತು.